ಮೈಸೂರು ದಸರಾದಲ್ಲಿ ಜಟ್ಟಿ ಕಾಳಗ ಆರಂಭವಾಗಿದೆ. ಅದರ ನೇರ ದೃಶ್ಯಾವಳಿಗಳನ್ನು ತೋರಿಸ್ತೀವಿ ನೋಡಿ. ಮೈಸೂರು ದಸರಾ ಹಬ್ಬದಲ್ಲಿ ಇವತ್ತು ವಿಜಯದಶಮಿ ಕಡೆಯ ದಿನ, ಸೊ ಹಾಗಾಗಿ ಜಟ್ಟಿ ಕಾಳಗ ನಡೀತಾ ಇರುವ ದೃಶ್ಯಾವಳಿಗಳನ್ನ ಗಮನಿಸ್ತಾ ಇದ್ರೆ ಒಂದ್ ಕಡೆ, ಇನ್ನೊಂದ್ ಕಡೆ ಮಾನ್ಯ ಮುಖ್ಯಮಂತ್ರಿಗಳಾಗಿರುವಂತ ಯಡಿಯೂರಪ್ಪನವರು ಸುತ್ತೂರು ಮಠಕ್ಕೆ ಭೇಟಿಯನ್ನ ನೀಡಿದ್ರು. ಅಲ್ಲಿರುವಂತ ದೇವಸ್ಥಾನದಲ್ಲಿ ಪೂಜೆಯನ್ನ ಕೂಡ ಸಲ್ಲಿಸಿದ್ರು. ಇವರಿಗೆ ಸುತ್ತೂರು ಶ್ರೀಗಳು ಕೂಡ ಸಾಥ್ ನೀಡಿದ್ರು, ಹಾಗೆ ಸಾಕಷ್ಟು ಜನ ಸಚಿವರುಗಳು ಕೂಡ ಸಾಥನ ನೀಡಿದ್ರು. ಅಂದ್ರೆ ನಾಗೇಶ್ ಅವರು, ಹಾಗೆ ಸಿ ಟಿ ರವಿ, ಮತ್ತು ಒಂದ್ ಕಡೆ ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವರು, ಹಾಗೆ ವಸತಿ ಸಚಿವರಾಗಿರುವಂತಹ ವಿ ಸೋಮಣ್ಣ ಅವರು ಸಾಥನ ನೀಡಿದ್ರು. ಇನ್ನು ಮೈಸೂರು ಮತ್ತು ಕೊಡಗು ಸಂಸದರಾಗಿರುವಂತಹ ಪ್ರತಾಪ್ ಸಿಂಹ ಅವರು ಕೂಡ ಸಾಥ್ ನೀಡಿದ್ರು ಯಡಿಯೂರಪ್ಪನವರಿಗೆ. ಈ ಸಂದರ್ಭದಲ್ಲಿ ನಾಡಿನ ಜನಕ್ಕೆಲ್ಲ ಒಳ್ಳೆದಾಗ್ಲಿ ಅಂತ ಕೇಳ್ಕೊಂಡಿದ್ದಾರೆ ಯಡಿಯೂರಪ್ಪನವರು. ಇನ್ನೊಂದ್ ಕಡೆ ಅಲ್ಲೇ ಉಪಹಾರವನ್ನ ಸೇವಿಸಿ ನಂತರ ಅವರು ಮೈಸೂರು ದಸರಾ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ. ಇನ್ನೊಂದ್ ಕಡೆ ಜಟ್ಟಿ ಕಾಳಗ ನಡೀತಾ ಇರೋದನ್ನ ಕೂಡ ಗಮನಿಸ್ತಾ ಇದ್ದೀರಾ. ಇನ್ನು ಮೈಸೂರು ದಸರಾದ ಸೆಂಟರ್ ಆಫ್ ಅಟ್ರಾಕ್ಷನ್ ಅಂದ್ರೆ ಅದನ್ನ ಹೇಳ್ತಾ ಇದ್ದೆ ನಿಮ್ಗೆ, ಅದು ಜಂಬೂ ಸವಾರಿ. ಜಂಬೂ ಸವಾರಿ ಎರಡು ಕಾಲಿಂದ 2:58 ಮಧ್ಯೆ ನಡೆಯುವಂತ ಶುಭ ಲಗ್ನದಲ್ಲಿ ಅಲ್ಲಿ ಇಲ್ಲಿ ಪ್ರಮುಖವಾಗಿ ಪೂಜೆಯನ್ನ ಸಲ್ಲಿಸಲಾಗುತ್ತೆ. ಅದಾದ್ಮೇಲೆ ಅರ್ಜುನನನ್ನ ಫುಲ್ ರೆಡಿ ಮಾಡಿ 4 ಗಂಟೆಯ ಮೇಲೆ ಜಂಬೂ ಸವಾರಿ ಆರಂಭವಾಗುವಂತದ್ದು. ಸೊ ಹೀಗಾಗಿ ಈ ಬಾರಿ ಸ್ವಲ್ಪ ತಡವಾಗ್ತಾ ಇದೆ ಇವತ್ತು, ಈ ಬಾರಿ ಇನ್ನೂ ಲೇಟ್ ಆಗುವಂತ ಎಲ್ಲಾ ಚಾನ್ಸಸ್ಗಳು ಕೂಡ ಇರುವಂತದ್ದು. ಇನ್ನೊಂದ್ ಕಡೆ ಪ್ರತಿ ಬಾರಿ ಜಂಬೂ ಸವಾರಿಯ ಸಂದರ್ಭದಲ್ಲಿ ಸ್ವಲ್ಪನಾದ್ರೂ ಮಳೆಯ ಸಿಂಚನ ಇದ್ದೇ ಇರುತ್ತೆ. ಈ ಬಾರಿನೂ ಕೂಡ ಮಳೆ ಬರುವಂತ ಸಾಧ್ಯತೆ ಇದೆ ಅಂತ ಕೂಡ ಹೇಳಲಾಗ್ತಾ ಇರುವಂತದ್ದು. ಯಾಕಂದ್ರೆ ನಿನ್ನೆ ರಾತ್ರಿ ಅಲ್ಲಿ ಮಳೆ ಸುರಿದಿದೆ ಮೈಸೂರಿನಲ್ಲಿ. ಸೊ ಇವತ್ತು ಕೂಡ ಮಳೆ ಬರುವಂತ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇರುವಂತದ್ದು. ಅದು ಜಂಬೂ ಸವಾರಿ ಇದ್ದಂತ ಸಂದರ್ಭದಲ್ಲಂತೂ ಮಳೆಯ ಸಿಂಚನ ಇಲ್ಲದೆ ಇರೋದಕ್ಕೆ ಚಾನ್ಸೇ ಇಲ್ಲ. ಸೊ ಈ ಬಾರಿನೂ ಕೂಡ ಬರುವಂತ ಚಾನ್ಸಸ್ಗಳು ಇದೆ. ಗಮನಿಸ್ತಾ ಇದ್ದೀರಾ, ಎಡಭಾಗದ ದೃಶ್ಯಾವಳಿಯಲ್ಲಿ ಜಟ್ಟಿ ಕಾಳಗ ಶುರುವಾಗಿದೆ. ಅದು ರಕ್ತ ಬರುವವರೆಗೂ ಕೂಡ ಈ ಒಂದು ಕಾಳಗ ನಡೀತಾನೆ ಇರುತ್ತೆ. ವಜ್ರ ಮುಷ್ಟಿ ಕಾಳಗ ಅಂತ ಕರೀತಾರೆ ಇದನ್ನ. ಆ ಮುಷ್ಟಿಯಲ್ಲಿ ಗುದ್ದುತ್ತಾರೆ ತಲೆಗೆ, ಅಲ್ಲಿ ಬ್ಲಡ್ ಬರೋವರೆಗೂ ಕೂಡ ಜಗಳ ಆಡ್ತಾನೆ ಇರ್ತಾರೆ, ಕಾಳಗ ನಡೀತಾನೆ ಇರುತ್ತೆ. Yeah.
ಎಲ್ಲರೂ ತೆಗೆದ ಬನ್ನಿ ಮತ್ತೆ ಆಡ್ಸಲ್ಲ ನಮಗೆ.